ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ಅವರ ನಿವಾಸದಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗ ಸದ್ಯಕ್ಕೆ ಸುಗುಣ ಆಸ್ಪತ್ರೆಯಲ್ಲಿ ಅವರ ಮೃತದೇಹವನ್ನು ಇರಿಸಲಾಗಿದೆ. ನಿರ್ಮಾಪಕ ಜೊತೆಗೆ ಬಿಲ್ಡರ್ ಕೂಡ ಆಗಿದ್ದರು ಸೌಂದರ್ಯ ಜಗದೀಶ್. ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು. ಅಪ್ಪು ಪಪ್ಪು ರಾಮ್ಲೀಲಾ ಸೇರಿದಂತೆ ಹಲವು ಸಿನಿಮಾಗಳ ನಿರ್ಮಾಣ ಕೂಡ ಮಾಡಿದ್ರು. ಇತ್ತೀಚೆಗಷ್ಟೇ ಅವರ ಪುತ್ರಿ ಸೌಂದರ್ಯ ಅವರ ವಿವಾಹ ಕೂಡ ಆಗಿತ್ತು. ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಏನೋ ತೊಂದರೆಯಾಗಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸ್ಯಾಂಡಲ್ವುಡ್ನ ನಿರ್ಮಾಪಕ ಸೌಂದರ್ಯ ಜಗದೀಶ್ ಇವರು ಈಗ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಿರ್ಮಾಪಕರು ಈ ಥರ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ ಸಿನಿಮಾಗಳಿಗೆ, ಕೋಟಿಗಟ್ಟಲೆ ಸಾಲ ಮಾಡ್ತಾರೆ. ಏನೋ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಯಾಗಿರಬಹುದು ಅಥವಾ ಸಾಲ ತೀರಿಸಿಲ್ದೇ ಇರತಕ್ಕಂಥದ್ದು ಇರಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಸೌಂದರ್ಯ ಜಗದೀಶ್ ಅವರು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೊ ಈಗ ಸುಗುಣ ಹಾಸ್ಪಿಟಲ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅವರು ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಆಮೇಲೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿದ್ದಾರೆ, ಬಟ್ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಬೇಕಾಗುತ್ತಲ್ಲ. ಸೊ ಹಾಗಾಗಿ ಬಾಡಿಯನ್ನು ಅಲ್ಲೇ ಇಟ್ಟಿದ್ದಾರೆ. ಬಟ್ ಚಿತ್ರರಂಗದ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ಇವೆಲ್ಲ ಕೆಟ್ಟ ಡೆವಲಪ್ಮೆಂಟ್ಸ್, ಈ ರೀತಿ ಆಗಬಾರ್ದಾಗಿತ್ತು. ಯಾಕೆ ಈ ಥರ ಮಾಡಿಕೊಂಡ್ರು ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಅವ್ರದ್ದೆಲ್ಲ ವ್ಯವಹಾರಗಳು ಕೋಟಿಗಟ್ಟಲೆ ವ್ಯವಹಾರ ಇರುತ್ತೆ. ಅಪ್ಪು ಪಪ್ಪು ಅಂತ ಒಂದು ಸಿನಿಮಾ ಮಾಡಿದ್ರು, ರಾಮ್ಲೀಲಾ ಅಂತ ಒಂದು ಸಿನಿಮಾ ಮಾಡಿದರು ಸೌಂದರ್ಯ ಜಗದೀಶ್ ಅವರು. ಅವರ ಪುತ್ರಿ ಸೌಂದರ್ಯ ಅವರ ಹೆಸರನ್ನೇ ಅವ್ರು ಇಟ್ಕೊಂಡಿದ್ರು, ಸೌಂದರ್ಯ ಜಗದೀಶ್ ಅಂತ ಅಂದ್ಬಿಟ್ಟು. ಬೇಸಿಕಲಿ ಜಗದೀಶ್ ಅಂತ ಅವ್ರ ಹೆಸರು. ಸೊ ಈಗ ಪರ್ಟಿಕ್ಯುಲರ್ ಆಗಿ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅವರ ಮನೆಯಲ್ಲೇ, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅವ್ರ ಮನೆ ಇದ್ದಿದ್ದು, ಮನೆಯಲ್ಲೇ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಯಾವಾಗ ಈ ವಿಚಾರ ಬೆಳಕಿಗೆ ಬಂತು, ಏನ್ ಕಾರಣ, ಈಗ ಸದ್ಯದ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಸ್ಯಾಂಡಲ್ವುಡ್ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಅವರನ್ನ ಆರಂಭದಲ್ಲಿ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು, ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ವಿಚಾರ ಈಗ ಸದ್ಯಕ್ಕೆ ಇರುವಂತದ್ದು. ಸದ್ಯ ಈಗಾಗಲೇ ಘಟನಾ ಸ್ಥಳಕ್ಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಹೋಗಿದ್ದು ಪರಿಶೀಲನೆ ಮಾಡ್ತಿದ್ದಾರೆ. ನಿನ್ನೆ ಇವತ್ತು ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರುವಂತ ಅವರ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ವಿಚಾರ ಸದ್ಯಕ್ಕೆ ಇರುವಂತದ್ದು ಅರವಿಂದ್. ಓಕೆ, ಈಗ ಬಟ್ ಕಾರಣ ಏನು, ಹಣಕಾಸಿನ ವ್ಯವಹಾರ ಅಂತಕ್ಕಂಥದ್ದು ಕನ್ಫರ್ಮ್ ಆಯ್ತಾ ನಾಗೇಶ್? ಮೇಲ್ನೋಟಕ್ಕೆ ಹಣಕಾಸಿನ ವ್ಯವಹಾರದಲ್ಲಿ ಆದಂತ ಲಾಸ್ ನಿಂದ ನೊಂದಿದ್ರು ಅನ್ನುವಂತ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇರುವಂತದ್ದು. ಅದೇ ಆಧಾರಕ್ಕೆ ಇಟ್ಕೊಂಡು ಇವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಸಾಧ್ಯತೆ ಇದೆ ಅನ್ನುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಅರವಿಂದ್, ಕುಟುಂಬಸ್ಥರೆಲ್ಲ ಈಗ ಹಾಸ್ಪಿಟಲ್ ಕಡೆಗೆ ಬಂದಿದ್ದಾರ, ಅವ್ರೇನಾದ್ರೂ ಮಾತಾಡಿದಾರ ಹೇಗೆ? ಅರವಿಂದ್, ಆರಂಭದಲ್ಲಿ ಈ ಒಂದು ಪ್ರಕರಣವನ್ನ ಆಚೆ ಬಿಡ್ಲಿಕ್ಕೆ ಕುಟುಂಬಸ್ಥರು ಯಾರು ಕೂಡ ಮುಂದಾಗಿರ್ಲಿಲ್ಲ. ಕಾರಣ ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಚಾರ ಬಿಟ್ರೆ ಸಮಸ್ಯೆ ಆಗ್ಬಹುದು ಅನ್ನುವಂತ ಕಾರಣ ಇರಬಹುದೇನೋ. ಹಾಗಾಗಿ ಕುಟುಂಬಸ್ಥರು ಯಾರು ಕೂಡ ಈ ವಿಚಾರವನ್ನ ಬೆಳಕಿಗೆ ತರಲಿಕ್ಕೆ ಮುಂದಾಗ್ತಿರ್ಲಿಲ್ಲ. ಹಾಗಾಗಿ ಪ್ರಕರಣದ ಬಗ್ಗೆ ಯಾರು ಕೂಡ ಸ್ಪಷ್ಟವಾಗಿ ಕುಟುಂಬಸ್ಥರು ಮಾತನಾಡಿಲ್ಲ. ಆದ್ರೆ ಪೊಲೀಸ್ ಮೂಲಗಳ ಪ್ರಕಾರ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆದಂತ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಈ ಒಂದು ಘಟನೆ ಬಗ್ಗೆ ಕುಟುಂಬಸ್ಥರು ಯಾರು ಕೂಡ ಸ್ಪಷ್ಟವಾಗಿ ಇನ್ನು ಮಾತನಾಡಿಲ್ಲ. ಅರವಿಂದ್, ಈಗ ಹಾಸ್ಪಿಟಲ್ ಹತ್ರಕ್ಕೆ ಯಾರ್ಯಾರು ಬಂದಿದ್ದಾರೆ ನಾಗೇಶ್? ಈಗಿರುವಂತ ಮಾಹಿತಿ ಪ್ರಕಾರ ಆಸ್ಪತ್ರೆ ಬಳಿ ಅವರ ಕುಟುಂಬಸ್ಥರು ಬಿಟ್ಟರೆ ಯಾರು ಕೂಡ ಬಂದಿಲ್ಲ. ಈಗ ವಿಚಾರ ಹೊರಗೆ ಬರ್ತಿದ್ದಂತೆ ಅವರ ಸಂಬಂಧಿಕರು ಮತ್ತೆ ಚಿತ್ರರಂಗದ ಕೆಲವು ಗಣ್ಯರು ಬರುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ಹೇಳ್ತಿರುವಂತದ್ದು. ಹಾಗಾಗಿ ಸದ್ಯ ಈಗ ಆತ್ಮಹತ್ಯೆ ಬಗ್ಗೆ ಮಾಹಿತಿ ಗೊತ್ತಾಗ್ತಿದ್ದಂತೆ ಅವರ ಆತ್ಮೀಯರೆಲ್ಲರೂ ಕೂಡ ಬರಲಿಕ್ಕೆ ಮುಂದಾಗಿರುವಂತದ್ದು ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ನಾಗೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸದ್ಯಕ್ಕಂತೂ ಬರ್ತಾ ಇರೋ ಮಾಹಿತಿ ಇನ್ನೂ ತುಂಬ ಡೀಟೇಲ್ಸ್ ಗೊತ್ತಾಗಬೇಕು. ಸೌಂದರ್ಯ ಜಗದೀಶ್ ಸ್ಯಾಂಡಲ್ವುಡ್ನ ನಿರ್ಮಾಪಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಚಿಕ್ಕ ವಯಸ್ಸು, ಹಾಗೆ ನೋಡೋಕೆ ಹೋದರೆ ಅವರ ಮಗಳ ಮದುವೆ ಕೂಡ ಇತ್ತೀಚೆಗೆ ಮಾಡಿದ್ರು, ಕೆಲವು ಸಿನಿಮಾಗಳ ನಿರ್ಮಾಣ ಮಾಡಿದ್ರು. ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ.